ಓಂ ಶಾಂತಿ. ಮುರುಳಿ ದಿನಾಂಕ 21/7/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಮ್ಮನ್ನು ಸುಂದರ ದೇವಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಸುಂದರತೆಗೆ ಆಧಾರ ಆಗಿದೆ ಪವಿತ್ರತೆ. ಪ್ರಶ್ನೆ: ಆತ್ಮಿಕ ಜ್ಯೋತಿಯಾಗಿರುವ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವಂತಹ ಪತಂಗಗಳ ಲಕ್ಷಣ ಏನು? ಉತ್ತರ: ಬಲಿಹಾರಿ ಆಗುವಂತಹ ಪತಂಗಗಳು ಮೊದಲನೆಯದಾಗಿ ಪರಮಾತ್ಮ ತಂದೆ ಜ್ಯೋತಿ ರೂಪದಲ್ಲಿ ಹೇಗಿದ್ದಾರೆ ಅನ್ನುವುದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಫಸ್ಟ್ ಪಾಯಿಂಟ್, ಜ್ಯೋತಿಯಾದಂತಹ ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವ ರೂಪವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡುತ್ತಾರೆ. ಸೆಕೆಂಡ್ ಪಾಯಿಂಟ್, ಬಲಿಹಾರಿ ಆಗುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವುದು. ಮೂರನೇ ಪಾಯಿಂಟ್, ಬಲಿಹಾರಿ ಆಗುವುದು ಅಂದರೆ ತಂದೆಗಿಂತ ಶ್ರೇಷ್ಠ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿ ಆಗುವುದು, ತಂದೆಗಿಂತ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು. ಗೀತೆ: ಸಭೆಯಲ್ಲಿ ಜ್ಯೋತಿ ಬೆಳಗಿತು ಪತಂಗಗಳಿಗೋಸ್ಕರ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯ ಲೈನನ್ನು ಕೇಳಿದಿರಿ. ಈ ಮಾತನ್ನು ನಿಮಗೆ ಯಾರು ತಿಳಿಸುತ್ತಿದ್ದಾರೆ? ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಜ್ಯೋತಿ ಆತ್ಮಿಕ ತಂದೆ ಆಗಿದ್ದಾರೆ. ಜ್ಯೋತಿಯಾಗಿರುವ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಪರಮಾತ್ಮ ತಂದೆಯನ್ನು ಬಹಳ ಚೆನ್ನಾಗಿ ಎಲ್ಲರೂ ನೆನಪು ಮಾಡುತ್ತಾರೆ. ಈಗ ಪರಂಪಿತ ಪರಮಾತ್ಮನ ಸ್ಮೃತಿಯಂತೂ ನಿಮಗೆ ಇದೆ ತಾನೆ. ಈಗ ತಂದೆ ಜ್ಯೋತಿಯಾಗಿ ಈ ಸೃಷ್ಟಿಗೆ ಬಂದಿರುವುದೇ ಪತಂಗ ಆಗಿರುವ ಮಕ್ಕಳಿಗೋಸ್ಕರ. ಪತಂಗಗಳು ಯಾವಾಗ ಜ್ಯೋತಿಯನ್ನು ನೋಡುತ್ತಾರೋ ಆಗ ಜ್ಯೋತಿಗೆ ಬಲಿಹಾರಿ ಆಗುತ್ತಾರೆ. ಸ್ಥೂಲ ಪತಂಗಗಳು ಕೂಡ ಯಾವಾಗ ಜ್ಯೋತಿಯನ್ನು ನೋಡುತ್ತದೆಯೋ ಆಗ ಆ ಜ್ಯೋತಿಗೆ ಬಲಿಹಾರಿಯಾಗಿ ಶರೀರವನ್ನು ಬಿಟ್ಟು ಬಿಡುತ್ತದೆ. ಅನೇಕ ಪ್ರಕಾರದ ಪತಂಗಗಳು ಇರುತ್ತದೆ. ಆ ಪತಂಗಗಳು ಜ್ಯೋತಿಗೆ ಬಲಿಹಾರಿಯಾಗಿ ಪ್ರಾಣವನ್ನೇ ತ್ಯಾಗ ಮಾಡುತ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಾವಾಗ ದೀಪಾವಳಿ ಹಬ್ಬ ಬರುತ್ತದೆಯೋ ಆಗ ಬಹಳಷ್ಟು ದೀಪವನ್ನು ಹಚ್ಚುತ್ತಾರೆ. ಆಗ ಸಣ್ಣ ಸಣ್ಣ ಜೀವಿಗಳು ಬಹಳಷ್ಟು ಬಂದು ತಮ್ಮ ದೇಹವನ್ನು ಆ ಜ್ಯೋತಿಯ ಮುಂದೆ ತ್ಯಾಗ ಮಾಡುತ್ತದೆ. ಸಣ್ಣ ಸಣ್ಣ ಪತಂಗಗಳು ದೀಪಾವಳಿಯ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಜ್ಯೋತಿಯನ್ನು ಬೆಳಗಿಸಿದಾಗ ಬಂದು ಆ ಜ್ಯೋತಿಗೆ ಬಲಿಹಾರಿಯಾಗಿ ಸತ್ತು ಹೋಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಸುಂದರ ತಂದೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಮಾಲೀಕ ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರಿಗಿಂತ ಅತಿ ಸುಂದರ ಇದ್ದಾರೆ. ಏಕೆಂದರೆ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ. ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಶರೀರ ಕೂಡ ಪವಿತ್ರವಾಗಿದ್ದೇ ಆತ್ಮಕ್ಕೆ ಸಿಗುತ್ತದೆ. ಪವಿತ್ರ ಆತ್ಮಕ್ಕೆ ಸ್ವಾಭಾವಿಕ ಸೌಂದರ್ಯ ಇರುವಂತಹ ಶರೀರ ಸಿಗುತ್ತದೆ. ಶಾಂತಿಧಾಮದಲ್ಲಿ ಆತ್ಮರಾದ ನೀವು ಪವಿತ್ರರಾಗಿ ಇರುತ್ತೀರ. ಯಾವಾಗ ನೀವು ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತೀರೋ ಆಗ ಸತೋ ಪ್ರಧಾನ ಇದ್ದಂಥವರು ಸತೋ ರಜೋ ತಮೋದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೀರ. ಸುಂದರ ಆತ್ಮರಾಗಿರುವ ನೀವೇ ಕಪ್ಪಾಗುತ್ತೀರ, ಅಂದರೆ ಶ್ಯಾಮ ಆಗುತ್ತೀರ, ಅಪವಿತ್ರ ಆಗುತ್ತೀರ. ಆತ್ಮ ಯಾವಾಗ ಪವಿತ್ರ ಆಗಿರುತ್ತದೆಯೋ ಆಗ ಆತ್ಮಕ್ಕೆ ಚಿನ್ನದ ಯುಗದ ಸಮಾನ ಆತ್ಮ ಎಂದು ಕರೆಯಲಾಗುತ್ತದೆ. ನಂತರ ಆತ್ಮ ಪವಿತ್ರ ಆದಾಗ ಪವಿತ್ರ ಶರೀರ ಆತ್ಮಕ್ಕೆ ಸಿಗುತ್ತದೆ. ಚಿನ್ನದ ಯುಗದಲ್ಲಿ ಚಿನ್ನದ ಸಮಾನ ಶರೀರ ಆತ್ಮಕ್ಕೆ ಸಿಗುತ್ತದೆ. ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ. ಪುನಃ ಈಗ ಈ ಜಗತ್ತು ಹೊಸ ಜಗತ್ತಾಗುತ್ತಾ ಇದೆ. ಅತೀ ಸುಂದರ ಆಗಿರುವ ಪರಂಪಿತ ಪರಮಾತ್ಮ ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ. ಸುಂದರ ಆಗಿರುವ ಪರಂಪಿತ ಪರಮಾತ್ಮನನ್ನು ಭಕ್ತಿ ಮಾರ್ಗದಲ್ಲಿ ಕೂಗಿ ಕರೆಯುತ್ತಾರೆ, ಹೇ ಶಿವತಂದೆ ಎಂದು. ಅವರು ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ. ಆ ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಆತ್ಮರು ಅಪವಿತ್ರರಿಂದ ಈಗ ಪವಿತ್ರರಾಗುತ್ತೀರ. ನೀವೀಗ ಪವಿತ್ರ ಆಗುತ್ತಿರುವುದೇ ಸುಂದರರಾಗುವುದಕ್ಕೋಸ್ಕರ. ಇಂದಿನ ಸಮಯದಲ್ಲಿ ಅನೇಕರು ಬಹಳಷ್ಟು ಸುಂದರ ಇದ್ದಾರೆ. ಅವರು ಸುಂದರ ಇದ್ದಾರೆ ಅಂದರೆ ಅವರ ಆತ್ಮ ಪವಿತ್ರ ಇದೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಈ ಸಮಯದಲ್ಲಿ ಬಲೆ ಶರೀರ ಪವಿತ್ರ ಇರಬಹುದು, ಆದರೆ ಆತ್ಮ ಅಂತೂ ಪತಿತ ಇದೆ. ವಿದೇಶದಲ್ಲಿ ವ್ಯಕ್ತಿಗಳು ಬಹಳ ಸುಂದರರಾಗಿ ಇರುತ್ತಾರೆ. ವಿದೇಶದಲ್ಲಿ ನೋಡಿ ವ್ಯಕ್ತಿಗಳು ಎಷ್ಟು ಸುಂದರ ಇರುತ್ತಾರೆ. ನಿಮಗೆ ಗೊತ್ತಿದೆ, ಈ ಲಕ್ಷ್ಮೀನಾರಾಯಣರು ಸತ್ಯುಗದ ನಿವಾಸಿಗಳು ಸತ್ಯುಗದ ಸೌಂದರ್ಯಕ್ಕೂ ಮತ್ತು
ಈ ನರಕದ ಸೌಂದರ್ಯಕ್ಕೂ ಬಹಳಷ್ಟು ಅಂತರ ಇದೆ. ಲಕ್ಷ್ಮೀ ನಾರಾಯಣರ ಸೌಂದರ್ಯ ಸ್ವರ್ಗದ ಸೌಂದರ್ಯ ಆಗಿದೆ, ಈ ಕಲಿಯುಗಿ ಜಗತ್ತಿನ ಸೌಂದರ್ಯ ನರಕದ ಸೌಂದರ್ಯ ಆಗಿದೆ. ಈ ಮಾತಿನ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಈಗ ಮಕ್ಕಳಿಗೆ ತಿಳಿಸಲಾಗಿದೆ ಇದು ನರಕದ ಸುಂದರತೆ ಆಗಿದೆ. ನಾವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಸ್ವಾಭಾವಿಕವಾಗಿ ಸುಂದರರಾಗುತ್ತಿದ್ದೇವೆ. 21 ಜನ್ಮಕ್ಕೋಸ್ಕರ ನಾವೀಗ ಈ ರೀತಿ ಸುಂದರರಾಗುತ್ತೇವೆ. ಈಗ ನಾವು ಸತ್ಯುಗಕ್ಕೋಸ್ಕರ ಸುಂದರರಾಗುತ್ತಿದ್ದೇವೆ. ಈ ಕಲಿಯುಗದಲ್ಲಿ ಜನ 1 ಜನ್ಮಕ್ಕೋಸ್ಕರ ಸುಂದರರಾಗಿ ಇರುತ್ತಾರೆ. ಈಗ ಶಿವತಂದೆ ಬಂದಿರುವುದೇ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರನ್ನು ಸುಂದರರನ್ನಾಗಿ ಮಾಡಲು ಮತ್ತು ಜಗತ್ತನ್ನೂ ಕೂಡ ಸುಂದರ ಮಾಡಲು. ಸತ್ಯುಗ ಹೊಸ ಜಗತ್ತಾಗಿತ್ತು, ಅಲ್ಲಿ ಸುಂದರ ದೇವಿ ದೇವತೆಗಳು ಇದ್ದರು. ನೀವೀಗ ಸುಂದರ ದೇವತೆಗಳಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಓದುತ್ತಿದ್ದೀರಾ. ಪರಮಾತ್ಮ ತಂದೆಗೆ ಜ್ಯೋತಿ ಎಂದು ಕರೆಯಲಾಗುತ್ತದೆ, ಆದರೆ ಅವರು ಪರಮ ಆತ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಆತ್ಮರಿಗೆ ಹೇಳುತ್ತಾರೆ, ನೀವೀಗ ನನ್ನಂತೆ ಸುಂದರರಾಗಿ. ಹೇಗೆ ನಿಮಗೆ ಆತ್ಮ ಎಂದು ಕರೆಯಲಾಗುತ್ತದೆಯೋ ಅದೇ ರೀತಿ ಪರಮಾತ್ಮ ತಂದೆಗೆ ಪರಮ ಆತ್ಮ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳು ತಂದೆಯ ಮಹಿಮೆಯನ್ನು ಗಾಯನ ಮಾಡುತ್ತೀರಾ, ತಂದೆ ಪುನಃ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ನೀವೀಗ ಈ ರೀತಿ ದೇವತೆ ಆಗುತ್ತೀರಾ. ತಂದೆ ಹೇಳುತ್ತಾರೆ, ನಾನೀಗ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತೇನೆ, ನಾನೀಗ ನಿಮಗೆ ನನಗಿಂತ ಶ್ರೇಷ್ಠ ಪದವಿಯನ್ನು ನೀಡುತ್ತೇನೆ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರೆ. ತಂದೆ ಯಾರಾಗಿದ್ದಾರೆ, ತಂದೆ ಹೇಗಿದ್ದಾರೆ, ತಂದೆ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಆತ್ಮರಾದ ನಾವು ಹೇಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೇವೆ. ಮೊದಲು ನಾವು ಶೂದ್ರ ಕುಲದಲ್ಲಿ ಇದ್ದೆವು, ಈಗ ಪುನಃ ನಾವು ಬ್ರಾಹ್ಮಣ ಕುಲಕ್ಕೆ ಬಂದಿದ್ದೇವೆ. ಇದು ನಿಮ್ಮ ಬ್ರಾಹ್ಮಣ ವರ್ಣ ಆಗಿದೆ. ಅನ್ಯ ಧರ್ಮದವರಿಗೆ ವರ್ಣದಲ್ಲಿ ಬರುತ್ತಾರೆ ಎಂದು ಹೇಳುವುದಿಲ್ಲ, ಅನ್ಯ ಧರ್ಮದವರ ವರ್ಣ ಇಲ್ಲ. ಈಗ ಬ್ರಾಹ್ಮಣ ಧರ್ಮದ ಆತ್ಮರಾದ ನಿಮ್ಮ ವರ್ಣ ಇದೆ. ಅನ್ಯ ಧರ್ಮದ ಆತ್ಮರದ್ದು ಒಂದೇ ವರ್ಣ ಇರುತ್ತದೆ. ಕ್ರಿಶ್ಚಿಯನ್ನರ ವರ್ಣ ಅಂದರೆ ಸದಾ ಕ್ರಿಶ್ಚಿಯನ್ನರು ಅನ್ನುವ ವರ್ಣದಲ್ಲೇ ಅವರು ಇರುತ್ತಾರೆ. ಅವರಲ್ಲೂ ಕೂಡ ಸತೋ ಪ್ರಧಾನ ಇದ್ದವರು ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಈಗ ನಿಮ್ಮ ವರ್ಣ ಇದೆ, ನಿಮಗೋಸ್ಕರ ಈ ವರ್ಣಗಳ ಬಗ್ಗೆ ಗಾಯನ ಇದೆ. ಸೃಷ್ಟಿ ಸತೋ ಇದ್ದಿದ್ದು ಸತೋ ರಜೋ ತಮೋದಲ್ಲಿ ಬರುತ್ತದೆ. ಈಗ ಈ ಸೃಷ್ಟಿ ಚಕ್ರದ ಬಗ್ಗೆ ಬೇಹದ್ದಿನ ತಂದೆ ಕುಳಿತು ನಮಗೆ ತಿಳಿಸುತ್ತಿದ್ದಾರೆ. ಬೇಹದ್ದಿನ ತಂದೆ ಜ್ಞಾನದ ಸಾಗರ, ಪವಿತ್ರತೆಯ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಬಲೇ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ, ಆದರೆ ಶಿವತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಶಿವತಂದೆಯ ಜೀವನ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ, ನನ್ನ ಕರ್ತವ್ಯ ಏನಾಗಿದೆ, ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಮಕ್ಕಳಿಗೆ ನಾನು ಪ್ರತಿ ಕಲ್ಪದಲ್ಲೂ ಈ ಚಕ್ರದ ಬಗ್ಗೆ ತಿಳಿಸುತ್ತೇನೆ. ನಿಮಗೆ ಗೊತ್ತಿದೆ, ನಾವು ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನ ಆಗಿದ್ದೇವೆ. 84 ಜನ್ಮವನ್ನೂ ಕೂಡ ನೀವೇ ಪಡೆದುಕೊಳ್ಳುತ್ತೀರಾ. ಅಂತ್ಯದಲ್ಲಿ ಯಾರೆಲ್ಲ ಬರುತ್ತಾರೋ ಅವರೂ ಕೂಡ ಸತೋ ರಜೋ ತಮೋದಲ್ಲಿ ಬರಲೇಬೇಕು. ನೀವೀಗ ತಮೋ ಪ್ರಧಾನರಾಗಿದ್ದೀರಾ. ಇಡೀ ಜಗತ್ತೇ ಈಗ ತಮೋ ಪ್ರಧಾನ ಆಗಿದೆ. ಪುನಃ ನೀವು ತಮೋ ಪ್ರಧಾನರಿಂದ ಅವಶ್ಯವಾಗಿ ಸತೋ ಪ್ರಧಾನ ಆಗಬೇಕು. ಈ ಸೃಷ್ಟಿಚಕ್ರ ತಿರುಗುತ್ತಾ ಇರುತ್ತದೆ. ಕಲಿಯುಗದ ನಂತರ ಸತ್ಯುಗ ಅವಶ್ಯವಾಗಿ ಬರುತ್ತದೆ. ಕಲಿಯುಗದ ಆಯಸ್ಸು ಈಗ ಪೂರ್ಣ ಆಗುತ್ತಾ ಇದೆ. ತಂದೆ ಹೇಳುತ್ತಾರೆ, ನಾನು ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಕಲ್ಪದ ಮೊದಲಿನಂತೆ ಪ್ರವೇಶ ಮಾಡಿ ಮಕ್ಕಳಾದ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ. ಯೋಗ ಅಂತೂ ಇಂದು ಜಗತ್ತಿನಲ್ಲಿ ಬಹಳಷ್ಟು ಇದೆ. ಇಂದು ಜಗತ್ತಿನಲ್ಲಿ ಅನೇಕ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ. ವಕೀಲರಾಗುವಂಥವರು ವಕೀಲ ವೃತ್ತಿಯ ಯೋಗವನ್ನು ಕಲಿಯುತ್ತಾರೆ. ಇಂಜಿನಿಯರ್ ಆಗುವಂಥವರು ಇಂಜಿನಿಯರ್ ವೃತ್ತಿಯ ಯೋಗವನ್ನು ಕಲಿಯುತ್ತಾರೆ. ವಕೀಲ ವೃತ್ತಿಯ ಶಿಕ್ಷಣವನ್ನು ಓದುವುದರಿಂದ ವಕೀಲರ ಜೊತೆಗೆ ಅವರ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ. ನಂತರ ನಾವು ವಕೀಲರಾಗುತ್ತಿದ್ದೇವೆ ಅನ್ನುವುದು ಅವರಿಗೆ ಸ್ಮೃತಿಯಲ್ಲಿ ಇರುತ್ತದೆ. ಅಂದರೆ ವಕೀಲರಾಗಲು ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಓದಿಸುವ ಟೀಚರ್ನ ನೆನಪನ್ನು ವಕೀಲರಾಗುವ ವಿದ್ಯಾರ್ಥಿಗಳು ಮಾಡುತ್ತಿರುತ್ತಾರೆ. ಈಗ ಪರಮಾತ್ಮ ತಂದೆಯೇ ಬೇರೆ ಆಗಿದ್ದಾರೆ. ಗುರು ಅಂತೂ ಅವಶ್ಯವಾಗಿ ಇರಲೇಬೇಕು ತಾನೆ. ಗುರುವನ್ನು ನೆನಪು ಮಾಡುತ್ತೀರಾ ತಾನೆ. ಲೌಕಿಕದಲ್ಲಿ ತಂದೆಯೇ ಬೇರೆ ಇರುತ್ತಾರೆ, ಟೀಚರೇ ಬೇರೆ ಇರುತ್ತಾರೆ. ಟೀಚರನ್ನು ವಿದ್ಯಾರ್ಥಿಗಳು ನೆನಪು ಮಾಡುತ್ತಾರೆ. ವಕೀಲರಾಗುವ ವಿದ್ಯಾರ್ಥಿಗಳು ವಕೀಲರ ವೃತ್ತಿಯನ್ನು ಓದಿಸುತ್ತಿರುವ ಟೀಚರ್ನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿರುತ್ತಾರೆ. ಆತ್ಮವೇ ಶಿಕ್ಷಣವನ್ನು ಓದುತ್ತದೆ. ಆತ್ಮವೇ ಶರೀರದ ಮೂಲಕ ಜಡ್ಜ್ ಆಗುತ್ತದೆ, ವಕೀಲ ಆಗುತ್ತದೆ.
ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಆಗುವ ಸಂಸ್ಕಾರವನ್ನು ತುಂಬಿಕೊಳ್ಳುತ್ತಿದ್ದೀರಾ. ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಅಭಿಮಾನಿ ಆಗಿ. ಆತ್ಮದಲ್ಲಿ ಶಿಕ್ಷಣವನ್ನು ಓದುವ ಸಂಸ್ಕಾರ ಇದೆ. ಮನುಷ್ಯಾತ್ಮರು ಜಡ್ಜ್ ಆಗುತ್ತಾರೆ. ಈಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ, ದೇವತೆ ಆಗುತ್ತಿದ್ದೇವೆ. ಶಿಕ್ಷಣವನ್ನು ಓದಿಸುವಂತವರು ಶಿವತಂದೆ ಆಗಿದ್ದಾರೆ, ಪರಮ ಆತ್ಮ ಆಗಿದ್ದಾರೆ. ಅವರೇ ಜ್ಞಾನದ ಸಾಗರ, ಶಾಂತಿಯ ಸಾಗರ, ಸಂಪತ್ತಿನ ಸಾಗರ ಆಗಿದ್ದಾರೆ. ಈಗ ತಂದೆ ತೋರಿಸುತ್ತಾರೆ, ಸಾಗರದಿಂದ ರತ್ನಗಳ ತಟ್ಟೆಯನ್ನು ತುಂಬಿಕೊಂಡು ಬಂದರು ದೇವತೆಗಳು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಸಾಗರದಿಂದ ರತ್ನಗಳ ತಟ್ಟೆಗಳು ತುಂಬಿ ತುಂಬಿ ಹೊರಗಡೆ ಬರುತ್ತದೆ ಎಂದು ತೋರಿಸುತ್ತಾರೆ. ಇದೆಲ್ಲ ಭಕ್ತಿಯ ಮಾತಾಗಿದೆ. ಪರಮಾತ್ಮ ತಂದೆ ಸ್ವಯಂ ಸಾಗರ ಆಗಿ ನಮಗೆ ಅಪಾರ ರತ್ನವನ್ನು ನೀಡುತ್ತಿದ್ದಾರೆ. ಅದಕ್ಕೋಸ್ಕರ ತಂದೆ ಸಾಗರದ ರತ್ನದ ಉದಾಹರಣೆಯನ್ನು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಇದು ಅವಿನಾಶಿ ಜ್ಞಾನ ರತ್ನ ಆಗಿದೆ. ಈ ಜ್ಞಾನ ರತ್ನದಿಂದ ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರ. ನಂತರ ವಜ್ರ ವೈಡೂರ್ಯ ನಿಮಗೆ ಬಹಳಷ್ಟು ಸಿಗುತ್ತದೆ. ಪರಮಾತ್ಮ ತಂದೆ ನೀಡುತ್ತಿರುವ ಒಂದೊಂದು ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ. ಈ ಜ್ಞಾನ ರತ್ನದಿಂದ ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರ. ಜ್ಞಾನ ರತ್ನ ನಿಮ್ಮನ್ನು ಬಹಳಷ್ಟು ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮಗೆ ಗೊತ್ತಿದೆ, ಭಾರತ ನಿರ್ವಿಕಾರಿ ಜಗತ್ತಾಗಿತ್ತು. ಭಾರತದಲ್ಲಿ ಪವಿತ್ರ ದೇವತೆಗಳು ಇದ್ದರು. ಪುನಃ ಅದೇ ದೇವತೆಗಳೇ ಕಪ್ಪಾಗುತ್ತಾರೆ, ಅಪವಿತ್ರರಾಗುತ್ತಾರೆ. ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುತ್ತೀರ. ಆತ್ಮ ಶರೀರದಲ್ಲಿದ್ದಾಗ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತದೆ. ಆತ್ಮ ಶರೀರದ ಮೂಲಕವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ಪರಮಾತ್ಮ ತಂದೆ ಕೂಡ ಜ್ಞಾನವನ್ನು ಹೇಳಲು ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಆತ್ಮರಾದ ನೀವು ಪರಮಾತ್ಮ ತಂದೆಯ ಮನೆಯಾದ ಶಾಂತಿಧಾಮದ ನಿವಾಸಿಗಳಾಗಿದ್ದೀರ. ಶಾಂತಿಧಾಮದಲ್ಲಿ ಸ್ವಲ್ಪ ಕೂಡ ಶಬ್ದ ಇರುವುದಿಲ್ಲ. ಶಾಂತಿಧಾಮದಲ್ಲಿ ನೀವು ನಿವಾಸವನ್ನು ಮಾಡುವಾಗ ಆತ್ಮ ಅಲ್ಲಿ ಸ್ವಲ್ಪ ಅಲುಗಾಡುವುದೂ ಇಲ್ಲ. ಈಗ ಪರಂಪಿತ ಪರಮಾತ್ಮ ತಂದೆ ಬಂದು ಮಕ್ಕಳ ಜೊತೆ ಮಿಲನವನ್ನು ಮಾಡುತ್ತಿದ್ದಾರೆ. ಶರೀರ ಸಹಿತವಾಗಿ ತಂದೆ ಮಕ್ಕಳ ಜೊತೆ ಮಿಲನ ಮಾಡುತ್ತಾರೆ. ಶಾಂತಿಧಾಮ ನಿಮ್ಮ ಮನೆಯಾಗಿದೆ. ಶಾಂತಿಧಾಮದಲ್ಲಿ ನೀವು ಆತ್ಮರು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೀರ. ಶಾಂತಿಧಾಮದಲ್ಲಿ ಆತ್ಮ ಜ್ಯೋತಿಗಳಾದ ನೀವು ಸಂಪೂರ್ಣ ವಿಶ್ರಾಂತಿಯ ಸ್ಥಿತಿಯಲ್ಲಿ ಇರುತ್ತೀರ. ಈಗ ನೀವು ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರ. ಈಗ ಇಡೀ ಜಗತ್ತಿನ ಆತ್ಮರು ಕಲಿಯುಗದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಖರ್ಚನ್ನು ಮಾಡುತ್ತಾರೆ. ಬಹಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ. ಇಲ್ಲದಿದ್ದರೆ ಕೃಷ್ಣನ ಚಿತ್ರವನ್ನು ಹಾಗೆ ನೋಡಿದರೆ ಮನೆಯಲ್ಲೇ ಇಟ್ಟುಕೊಂಡು ಪೂಜೆ ಮಾಡಬಹುದು. ಆದರೆ ಕೃಷ್ಣನ ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ. ಬಹಳ ಕಡಿಮೆ ರೇಟಿಗೆ ಕೃಷ್ಣನ ಚಿತ್ರ ಸಿಗುತ್ತದೆ. ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬಹುದು. ಆದರೂ ಕೂಡ ದೂರ ಇರುವ ಮಂದಿರಕ್ಕೆ ಜನ ಏಕೆ ಹೋಗುತ್ತಾರೆ? ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಸತ್ಯುಗದಲ್ಲಿ ಈ ರೀತಿ ಮಂದಿರಗಳೇ ಇರುವುದಿಲ್ಲ. ಸತ್ಯುಗದಲ್ಲಿರುವ ದೇವತೆಗಳು ಪೂಜ್ಯರಾಗಿರುತ್ತಾರೆ, ಕಲಿಯುಗದಲ್ಲಿ ಇರುವಂತವರು ಪೂಜಾರಿಗಳಾಗಿದ್ದಾರೆ. ಈಗ ನೀವು ಸಂಗಮ ಯುಗದಲ್ಲಿ ಪೂಜ್ಯ ದೇವತೆಗಳಾಗುತ್ತಿದ್ದೀರ. ನೀವೀಗ ಬ್ರಾಹ್ಮಣರಾಗಿದ್ದೀರ. ಈ ಸಮಯದಲ್ಲಿ ನೀವು ಶ್ರೇಷ್ಠ ಪುರುಷಾರ್ಥವನ್ನು ಮಾಡುತ್ತಿದ್ದೀರ. ಇದು ನಿಮ್ಮ ಅಂತಿಮ ಪುರುಷಾರ್ಥ ಆಗಿದೆ. ಅಂತಿಮ ಪುರುಷಾರ್ಥವನ್ನು ಮಾಡಲು ನಿಮಗೆ ಸಿಕ್ಕಿರುವ ಈ ಶರೀರ ಬಹಳ ಬೆಲೆ ಬಾಳುವಂತಹ ಶರೀರ ಆಗಿದೆ. ಇದೇ ಶರೀರದ ಮೂಲಕ ನೀವೀಗ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರ. ಬೇಹದ್ದಿನ ತಂದೆಯ ಜೊತೆಗೆ ನೀವು ಊಟ ಮಾಡುತ್ತೀರ. ಬೇಹದ್ದಿನ ತಂದೆಯ ಜೊತೆಗೆ ಕುಳಿತು ನೀವು ಪಾನೀಯಗಳನ್ನು ಕುಡಿಯುತ್ತೀರ. ನೀವೇ ತಂದೆಯನ್ನು ಕೂಗಿ ಕರೆಯುತ್ತೀರ. ನಾನು ಕೃಷ್ಣನ ಜೊತೆಗೆ ಊಟ ಮಾಡುತ್ತೇನೆ ಎಂದು ಹೇಳುವುದಿಲ್ಲ. ನೀವೀಗ ತಂದೆಯಾದ ಪರಮಾತ್ಮನ ಜೊತೆಗೆ ಊಟ ಮಾಡುತ್ತೀರ. ತಂದೆಯನ್ನು ನೀವು ನೆನಪು ಮಾಡುತ್ತೀರಾ. ನೀವೇ ಮಾತ್ಪಿತ ಆಗಿದ್ದೀರಾ ಎಂದು ತಂದೆಗೆ ಹೇಳುತ್ತೀರ. ನಾವು ನಿಮಗೆ ಬಾಲಕರಾಗಿದ್ದೇವೆ ಎಂದು ಪರಮಾತ್ಮ ತಂದೆಗೆ ನೀವು ಹೇಳುತ್ತೀರ. ನೀವೀಗ ಪರಮಾತ್ಮ ತಂದೆಯ ಜೊತೆ ಆಟ ಕೂಡ ಆಡುತ್ತೀರ. ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ನೀವು ಹೇಳುತ್ತೀರ. ಕೃಷ್ಣನಿಗೆ ನಾವು ಬಾಲಕರಾಗಿದ್ದೇವೆ ಎಂದೂ ಕೂಡ ಹೇಳುವುದಿಲ್ಲ. ಎಲ್ಲಾ ಆತ್ಮರು ಪರಂಪಿತ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರ. ಆತ್ಮ ಶರೀರದ ಮೂಲಕ ಹೇಳುತ್ತದೆ, ಪರಮಾತ್ಮ ತಂದೆ ನೀವು ಈ ಸೃಷ್ಟಿಗೆ ಬಂದರೆ ನಾವು ನಿಮ್ಮ ಜೊತೆಗೆ ಆಟ ಆಡುತ್ತೇವೆ, ನಿಮ್ಮ ಜೊತೆಗೆ ಊಟ ಮಾಡುತ್ತೇವೆ, ಎಲ್ಲಾ ಕಾರ್ಯವನ್ನು ನಿಮ್ಮ ಜೊತೆಗೆ ಮಾಡುತ್ತೇವೆ ಎಂದು ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರ. ನೀವೀಗ ಹೇಳುತ್ತೀರ, ಪರಮಾತ್ಮ ತಂದೆ ಬಾಪ್ತಾದ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮನೆ ನಮ್ಮ ಮನೆ ಆಗಿದೆ ತಾನೆ?
ಪರಮಾತ್ಮ ತಂದೆ ನಮಗೆ ಬಾಬಾ ಆಗಿದ್ದಾರೆ. ಅವರೇ ನಮಗೆ ತಂದೆ, ಅವರೇ ನಮಗೆ ಅಜ್ಜ ಅಂದ ಮೇಲೆ ಇದು ಒಂದು ಮನೆ ಆಯಿತು. ಈ ಮನೆಯಲ್ಲಿ ತಂದೆ, ಅಜ್ಜ ಮತ್ತು ಮಕ್ಕಳಾದ ನೀವಿದ್ದೀರಾ. ಈ ಬ್ರಹ್ಮ ಅಂತೂ ಬೇಹದ್ದಿನ ರಚಯಿತ ಆಗಿದ್ದಾರೆ. ಶಿವ ತಂದೆ ಬ್ರಹ್ಮಾ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ನಿಮಗೆ ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು ಹೇಳುತ್ತಾರೆ. ನೀವೆಲ್ಲರೂ ಮುಖವಂಶಾವಳಿಗಳಾಗಿದ್ದೀರಾ. ಹೇಗೆ ಲೌಕಿಕದಲ್ಲಿ ಪತಿ ಮೊದಲು ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ, ನಂತರ ಮಕ್ಕಳನ್ನು ರಚಿಸುತ್ತಾರೆ, ಅದೇ ರೀತಿ ಇಲ್ಲಿ ಶಿವ ತಂದೆ ಈ ಬ್ರಹ್ಮ ಅನ್ನುವ ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ನಂತರ ನೀವೆಲ್ಲ ಬ್ರಹ್ಮನ ಮುಖದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಅಂದ ಮೇಲೆ ನೀವೆಲ್ಲರೂ ಮುಖವಂಶಾವಳಿಗಳಾಗಿದ್ದೀರಾ. ನೀವು ಹೇಳುತ್ತೀರಾ, ಪರಮಾತ್ಮ ತಂದೆ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಎಂದು. ತಂದೆ ಹೇಳುತ್ತಾರೆ, ನೀವೆಲ್ಲರೂ ನನ್ನವರಾಗಿದ್ದೀರಾ ಎಂದು. ಜಗತ್ತಿನಲ್ಲಿ ಕುಕವಂಶಾವಳಿ ಮಕ್ಕಳನ್ನು ರಚನೆ ಮಾಡುತ್ತಾರೆ. ಜಗತ್ತಿನಲ್ಲೂ ಕೂಡ ಪತ್ನಿಗೆ ನೀವು ನನ್ನವರು ಎಂದು ಹೇಳಿ ಅವರ ಮೂಲಕ ಕುಕವಂಶಾವಳಿ ಮಕ್ಕಳನ್ನು ಹುಟ್ಟಿಸುತ್ತಾರೆ. ಈ ಪದ್ಧತಿ ಎಲ್ಲಿಂದ ಬಂತು? ತಂದೆ ಹೇಳುತ್ತಾರೆ, ಈಗ ನಾನು ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದೇನೆ ತಾನೆ. ಇವರ ಮೂಲಕ ಮಕ್ಕಳಾದ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ. ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ. ಆದರೆ ಈ ಬ್ರಹ್ಮ ತಾಯಿ ಪುರುಷ ಆಗಿದ್ದಾರೆ ಎಲ್ಲಾ ಮಕ್ಕಳನ್ನು ಸಂಪಾಲನೆ ಮಾಡುವುದಕ್ಕೋಸ್ಕರ. ನಂತರ ಸರಸ್ವತಿಯನ್ನು ಶಿವ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ. ಸರಸ್ವತಿಗೆ ತಾಯಿ ಅನ್ನುವ ಬಿರುದು ಸಿಗುತ್ತದೆ. ಸರಸ್ವತಿ ಕೂಡ ನದಿ ಆಗಿದೆ. ಈ ನದಿ ನಿಮಗೆ ತಾಯಿ ಆಗಿದ್ದಾರೆ. ಪರಮಾತ್ಮ ತಂದೆ ಸಾಗರ ಆಗಿದ್ದಾರೆ. ನೀವೆಲ್ಲರೂ ಸಾಗರನಿಂದ ಹುಟ್ಟಿರುವ ನದಿಗಳಾಗಿದ್ದೀರಾ. ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಮಿಲನ ಬಹಳ ಜೋರಾಗಿ ನಡೆಯುತ್ತದೆ. ಬ್ರಹ್ಮಪುತ್ರ ನದಿ ಸಾಗರಕ್ಕೆ ಸೇರಿದಾಗ ಅಲ್ಲಿ ಬಹಳ ಜೋರಾಗಿ ಕುಂಭಮೇಳವನ್ನು ಆಚರಣೆ ಮಾಡುತ್ತಾರೆ. ಆದರೆ ಎಲ್ಲಾ ಕಡೆ ಈ ರೀತಿ ಕುಂಭಮೇಳ ನಡೆಯುವುದಿಲ್ಲ. ನದಿಗಳು ಮತ್ತು ಸಾಗರದ ಮಿಲನ ಈಗ ನಡೆಯುತ್ತಿದೆ. ಅಂದರೆ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆ ಈಗ ಮಿಲನವನ್ನು ಮಾಡುತ್ತಿದ್ದೀರಾ. ಯಾವಾಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೋ ಆಗ ಈ ಮಿಲನ ನಡೆಯುತ್ತದೆ. ತಂದೆ ಹೇಳುತ್ತಾರೆ, ನಾನು ಮಾಲೀಕ ಆಗಿದ್ದೇನೆ, ನಾನು ಅತಿ ಸುಂದರ ಇದ್ದೇನೆ, ನಾನು ಕಲ್ಪ ಕಲ್ಪವು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ಇದೆ. ಈ ಸೃಷ್ಟಿಚಕ್ರದ ಆಯಸ್ಸು 5000 ವರ್ಷ ಆಗಿದೆ. ಬೇಹದ್ದಿನ ನಾಟಕವನ್ನು ನೀವೀಗ ನೋಡುತ್ತಿದ್ದೀರಾ. ಈ ಬೇಹದ್ದಿನ ನಾಟಕದಿಂದ ಪುನಃ ಜಗತ್ತಿನಲ್ಲಿ ಹದ್ದಿನ ನಾಟಕಗಳನ್ನು ನಿರ್ಮಾಣ ಮಾಡುತ್ತಾರೆ. ಏನೆಲ್ಲ ಆದಿಯಲ್ಲಿ ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತದೆ. ಈಗ ವರ್ತಮಾನದಲ್ಲಿ ಏನು ಆಗುತ್ತಿದೆಯೋ ಅದರ ಆಧಾರದಿಂದ ಭವಿಷ್ಯ ರೂಪಿತ ಆಗುತ್ತದೆ. ಇದಕ್ಕೆ ಆದಿ ಎಂದು ಕರೆಯಲಾಗುತ್ತದೆ. ಏನೆಲ್ಲ ಆಗಿ ಹೋಗಿದೆಯೋ ಅದು ಆಗಿ ಹೋಗಿದ್ದು ಎಂದು ಕರೆಯಲಾಗುತ್ತದೆ. ಆದಿಯಲ್ಲಿ ಏನೆಲ್ಲ ಆಗಿತ್ತು ಅದು ಪುನಃ ಪುನರಾವರ್ತನೆ ಆಗುತ್ತದೆ. ಹಿಂದೆ ಆಗಿದ್ದು ಪುನಃ ಪುನರಾವರ್ತನೆ ಆಗಲು ಎಷ್ಟು ಸಮಯ ಬೇಕಾಗುತ್ತದೆ? ನೀವು ಹೊಸ ಜಗತ್ತಿಗೆ ಮೊದಲು ಬರುತ್ತೀರಾ. ಅಂದರೆ ಎಷ್ಟು ಸಮಯ ಹಳೆಯದಾಯಿತು ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಅಂದರೆ ಇದು 5000 ವರ್ಷದ ಚಕ್ರ. 5000 ವರ್ಷಕ್ಕೊಮ್ಮೆ ಪುನಃ ಇದು ಪುನರಾವರ್ತನೆ ಆಗುತ್ತದೆ. ಈಗ ನೀವು ಪ್ರತಿಯೊಬ್ಬರು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ. ನೀವು ಹೊಸ ಜಗತ್ತಿಗೆ ಪುನಃ ಬರಲು 5000 ವರ್ಷ ಬೇಕಾಗುತ್ತದೆ. ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ, ಮೊದಲು ನಾವು ಬ್ರಾಹ್ಮಣರಾಗಿದ್ದೆವು, ನಂತರ ನಾವೇ ದೇವತೆ ಆಗಿದ್ದೆವು. ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿ ಸಿಗುತ್ತಾ ಇದೆ. ಪರಮಾತ್ಮ ತಂದೆ ಬಂದು 3 ಧರ್ಮವನ್ನು ಒಟ್ಟಿಗೆ ಸ್ಥಾಪನೆ ಮಾಡುತ್ತಾರೆ. ಬ್ರಾಹ್ಮಣ ಧರ್ಮ, ದೇವತಾ ಧರ್ಮ, ಕ್ಷತ್ರಿಯ ಧರ್ಮ, 3 ಧರ್ಮವನ್ನು ಈಗ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಉಳಿದ ಎಲ್ಲಾ ಧರ್ಮಗಳ ವಿನಾಶವನ್ನು ಮಾಡಿಸುತ್ತಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಸದ್ಗುರು ಎಂದು ಕರೆಯಲಾಗುತ್ತದೆ. ಮಕ್ಕಳನ್ನು ಮನೆಗೆ ವಾಪಸ್ ಕರೆದುಕೊಂಡು ಹೋಗುವಂತಹ ಸದ್ಗುರು ತಂದೆ ಈಗ ನಮಗೆ ಸಿಕ್ಕಿದ್ದಾರೆ. ನೀವು ಕೂಗಿ ಕರೆಯುತ್ತೀರಾ, ಪರಮಾತ್ಮ ತಂದೆ ನಮ್ಮನ್ನು ಸದ್ಗತಿಗೆ ಕರೆದುಕೊಂಡು ಹೋಗಿ ಎಂದು, ನಮ್ಮ ಶರೀರವನ್ನು ಸಮಾಪ್ತಿ ಮಾಡಿಸಿ ಎಂದು ಹೇಳುತ್ತೀರಾ. ಪರಮಾತ್ಮ ತಂದೆ ಇಂತಹ ಯುಕ್ತಿಯನ್ನು ನಮಗೆ ತಿಳಿಸಿ, ಆ ಯುಕ್ತಿಯ ಆಧಾರದಿಂದ ನಾವು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಶಾಂತಿಧಾಮಕ್ಕೆ ಹೋಗಬೇಕು ಎಂದು ಮಕ್ಕಳು ಹೇಳುತ್ತೀರಾ. ಗುರುಗಳ ಬಳಿ ಮನುಷ್ಯರು ಇದಕ್ಕೋಸ್ಕರ ಹೋಗುತ್ತಾರೆ. ಗುರುಗಳ ಬಳಿ ಹೋಗಿ ನಮಗೆ ಮುಕ್ತಿಯನ್ನು ನೀಡಿ ಎಂದು ಕೇಳುತ್ತಾರೆ. ಆದರೆ ಲೌಕಿಕ ಜಗತ್ತಿನ ಗುರುಗಳು ಶರೀರವನ್ನು ತ್ಯಾಗ ಮಾಡಿಸಿ ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಪತಿತ ಪಾವನ ತಂದೆಯಂತೂ ಒಬ್ಬರೇ ಆಗಿದ್ದಾರೆ.
ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಅವಶ್ಯವಾಗಿ ಎಲ್ಲರೂ ಪಾವನ ಆಗಬೇಕಾಗುತ್ತದೆ. ಪರಮಾತ್ಮ ತಂದೆಗೆ ಕಾಲರ ಕಾಲ ಮಹಾಕಾಲ ಎಂದು ಕರೆಯಲಾಗುತ್ತದೆ. ಎಲ್ಲರ ಶರೀರವನ್ನು ಸಮಾಪ್ತಿ ಮಾಡಿಸಿ ತಂದೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಮಾರ್ಗದರ್ಶಕ ಆಗಿದ್ದಾರೆ. ಎಲ್ಲಾ ಆತ್ಮರನ್ನೂ ತಂದೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಇದು ಚೀಚಿ ಶರೀರ ಆಗಿದೆ. ತಂದೆ ಈ ಶರೀರದ ಬಂಧನದಿಂದ ಮಕ್ಕಳನ್ನು ಮುಕ್ತ ಮಾಡುತ್ತಾರೆ. ಈ ಶರೀರವನ್ನು ನಾವು ತ್ಯಾಗ ಮಾಡಿದರೆ ಬಂಧನದಿಂದ ನಾವು ಮುಕ್ತ ಆಗುತ್ತೇವೆ. ಈಗ ಮಕ್ಕಳು ಅಸುರಿ ಬಂಧನದಿಂದ ಮುಕ್ತ ಆಗಿ ಸುಖದ ದೈವಿ ಸಂಬಂಧಕ್ಕೆ ಹೋಗುತ್ತಿದ್ದೀರಾ. ಪರಮಾತ್ಮ ತಂದೆ ನಿಮ್ಮನ್ನು ಅಸುರಿ ಬಂಧನದಿಂದ ಮುಕ್ತ ಮಾಡಿ ಸುಖದ ದೈವಿ ಸಂಬಂಧದ ಕಡೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಪುನಃ ದುಃಖಧಾಮಕ್ಕೆ ಬರುತ್ತೇವೆ. ನಿಮಗೆ ಗೊತ್ತಿದೆ, ನಾವು ಮೊದಲು ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಸುಖಧಾಮದಲ್ಲಿ ಬರುತ್ತೇವೆ. ಈ ದುಃಖಧಾಮಕ್ಕೆ ಹೇಗೆ ನಾವು ಬರುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಕ್ಷಾಮರಿಂದ ಸುಂದರ ಮಾಡಲು, ಕಪ್ಪಾಗಿರುವ ನಮ್ಮನ್ನು ಸುಂದರ ಆತ್ಮರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ವಿಧೇಯಕ ಸೇವಕ ಆಗಿದ್ದೇನೆ, ನಾನು ನಿಮ್ಮ ವಿಧೇಯಕ ಸತ್ಯ ತಂದೆ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ತಂದೆ ಸದಾ ಮಕ್ಕಳ ಸೇವಕ ಆಗಿರುತ್ತಾರೆ. ತಂದೆ ಮಕ್ಕಳ ಸೇವೆಯನ್ನು ಬಹಳಷ್ಟು ಮಾಡುತ್ತಾರೆ. ಖರ್ಚು ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸಿ ಎಲ್ಲಾ ಧನ ಸಂಪತ್ತನ್ನು ಮಕ್ಕಳಿಗೆ ಕೊಟ್ಟು ಸ್ವಯಂ ತಂದೆ ಸಾಧುಗಳ ಸಂಘದಲ್ಲಿ ಹೋಗಿ ಇರುತ್ತಾರೆ. ತಂದೆ ಮಕ್ಕಳನ್ನು ತಮಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಲ್ಲೂ ಕೂಡ ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಡಬ್ಬಲ್ ಪ್ರಾಪ್ತಿಗೆ ಮಾಲೀಕರನ್ನಾಗಿ ಮಾಡುತ್ತೇನೆ, ನಿಮಗೆ ಡಬ್ಬಲ್ ಅಧಿಕಾರವನ್ನು ನೀಡುತ್ತೇನೆ, ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಮತ್ತು ಬ್ರಹ್ಮಾಂಡಕ್ಕೂ ಕೂಡ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತೇನೆ. ನಿಮ್ಮ ಪೂಜೆ ಡಬ್ಬಲ್ ರೂಪದಲ್ಲಿ ನಡೆಯುತ್ತದೆ, ಆತ್ಮರ ಪೂಜೆ ನಡೆಯುತ್ತದೆ ತಾನೆ, ದೇವತಾ ವರ್ಣದ ಪೂಜೆ ಕೂಡ ನಡೆಯುತ್ತದೆ. ನನ್ನ ಪೂಜೆ ಸಿಂಗಲ್ ರೂಪದಲ್ಲಿ ನಡೆಯುತ್ತದೆ, ಕೇವಲ ಶಿವಲಿಂಗದ ರೂಪದಲ್ಲಿ ನನ್ನ ಪೂಜೆ ನಡೆಯುತ್ತದೆ. ನಾನು ರಾಜ ಆಗುವುದಿಲ್ಲ. ನಾನು ಈಗ ಮಕ್ಕಳ ಸೇವೆಯನ್ನು ಎಷ್ಟೊಂದು ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಈಗ ತಂದೆಯನ್ನು ನೀವು ಮರೆಯಬಾರದು. ಯಾವ ತಂದೆ ಮಕ್ಕಳ ಸೇವೆಯನ್ನು ಇಷ್ಟೊಂದು ಮಾಡುತ್ತಿದ್ದಾರೋ ಅಂತಹ ತಂದೆಯನ್ನು ಪುನಃ ನೀವೇಕೆ ಮರೆಯುತ್ತೀರಾ? ಹೇ ಆತ್ಮ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡು, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವೀಗ ಯಾರ ಬಳಿ ಬಂದಿದ್ದೀರಾ? ಮೊದಲು ನೀವು ತಂದೆಯ ಬಳಿ ಬರುತ್ತೀರಾ, ನಂತರ ಈ ದಾದಾರವರ ಬಳಿ ಬರುತ್ತೀರಾ, ಮೊದಲು ಶಿವ ತಂದೆಯ ಬಳಿ, ನಂತರ ಬ್ರಹ್ಮಾ ತಂದೆಯ ಬಳಿ ಬರುತ್ತೀರಾ. ಈಗ ತಂದೆ ಅಂತೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿರುವ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮನಿಗೆ ಆದಿದೇವ ಆಡಮ್ ಎಂದು ಕರೆಯಲಾಗುತ್ತದೆ. ಇದರಿಂದ ಬಹಳ ದೊಡ್ಡ ಮನೆತನ ನಿರ್ಮಾಣ ಆಗುತ್ತದೆ. ಶಿವ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತೀರೇನೋ ಇಲ್ಲ. ಪ್ರತಿಯೊಂದು ಮಾತಿನಲ್ಲೂ ಪರಮಾತ್ಮ ತಂದೆ ಮಕ್ಕಳನ್ನು ತಮಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಂತಹ ತಂದೆ ನಮಗೆ ಈಗ ಸಿಕ್ಕಿದ್ದಾರೆ. ಆದರೆ ಇಂತಹ ತಂದೆಯನ್ನು ನೀವೇಕೆ ಮರೆಯುತ್ತೀರಾ? ತಂದೆಯನ್ನು ನೀವು ಮರೆತರೆ ನೀವು ಪಾವನ ಆಗಲು ಹೇಗೆ ಸಾಧ್ಯ? ತಂದೆ ಪಾವನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ. ತಂದೆಯ ನೆನಪಿನಿಂದ ಆತ್ಮದ ಕಲ್ಮಶ ದೂರ ಆಗುತ್ತದೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮುದ್ದಿನ ಮಕ್ಕಳೇ, ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ ನೀವೀಗ ಪವಿತ್ರರಾಗಬೇಕು. ಕಾಮ ಮಹಾಶತ್ರು ಆಗಿದೆ. ಈ ಒಂದು ಜನ್ಮ ನನಗೋಸ್ಕರ ಪವಿತ್ರರಾಗಿ ಎಂದು ತಂದೆ ಹೇಳುತ್ತಾರೆ. ಲೌಕಿಕ ತಂದೆ ಕೂಡ ಹೇಳುತ್ತಾರೆ, ಯಾವುದೇ ಕೊಳಕು ಕೆಲಸವನ್ನು ಮಾಡಬೇಡಿ, ನನ್ನ ಗಡ್ಡದ ಮರ್ಯಾದೆಯನ್ನು ಉಳಿಸಿ ಎಂದು ಶಿವತಂದೆ ಹೇಳುತ್ತಾರೆ. ಪಾರಲೌಕಿಕ ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಪಾವನ ಮಾಡಲು ಬಂದಿದ್ದೇನೆ. ಈಗ ನೀವು ಮುಖವನ್ನು ಕಪ್ಪು ಮಾಡಿಕೊಳ್ಳಬೇಡಿ, ಇಲ್ಲದಿದ್ದರೆ ತಂದೆಯ ಗೌರವವನ್ನು ನೀವು ಹಾಳು ಮಾಡಿದಂತೆ. ನೀವೆಲ್ಲರೂ ಬ್ರಾಹ್ಮಣ ಆತ್ಮರು. ನೀವು ಒಂದು ವೇಳೆ ಪತಿತರಾದರೆ ತಂದೆಯ ಗೌರವವನ್ನು ಹಾಳು ಮಾಡಿಬಿಡುತ್ತೀರಾ. ಅದಕ್ಕೋಸ್ಕರ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ಬಾಬಾ ನಾವು ಕೆಳಗೆ ಬಿದ್ದು ಬಿಟ್ಟೆವು, ನಮ್ಮ ಮುಖ ಕಪ್ಪಾಯಿತು ಎಂದು. ತಂದೆ ಹೇಳುತ್ತಾರೆ, ನಿಮ್ಮನ್ನು ಸುಂದರರನ್ನಾಗಿ ಮಾಡಲು ನಾನು ಬಂದಿದ್ದೇನೆ, ಆದರೂ ಪುನಃ ನೀವೇಕೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತೀರಾ? ಸದಾ ಸುಂದರ ಆಗುವಂತಹ ಪುರುಷಾರ್ಥವನ್ನು ನೀವೀಗ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಈ ಅಂತಿಮ ಪುರುಷಾರ್ಥ ಮಾಡಲು ಸಿಕ್ಕಿರುವ ಈ ಶರೀರ ಬಹಳ ಬೆಲೆ ಬಾಳುವ ಶರೀರ ಆಗಿದೆ. ಅಂತಿಮ ಪುರುಷಾರ್ಥವನ್ನು ಮಾಡಲು ನಮಗೆ ಸಿಕ್ಕಿರುವ ಈ ಶರೀರ ಬೆಲೆ ಬಾಳುವ ಶರೀರ ಆಗಿದೆ. ಈ ಶರೀರದ ಮೂಲಕ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು.
ಬೇಹದ್ದಿನ ತಂದೆಯ ಜೊತೆಗೆ ನೀವೀಗ ಊಟ ಮಾಡುತ್ತೀರ, ತಂದೆಯ ಜೊತೆಗೆ ಪಾನೀಯವನ್ನು ಕುಡಿಯುತ್ತೀರ, ತಂದೆಯ ಜೊತೆ ಆಟವನ್ನು ಆಡುತ್ತೀರ. ಸರ್ವ ಸಂಬಂಧದ ಅನುಭವವನ್ನು ಈ ಶರೀರದ ಮೂಲಕ ತಂದೆಯ ಜೊತೆಗೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಬ್ರಾಹ್ಮಣ ಪರಿವಾರದ ಗೌರವವನ್ನು ಹಾಳು ಮಾಡುವಂತಹ, ತಂದೆಯ ಗೌರವವನ್ನು ಹಾಳು ಮಾಡುವಂತಹ ಯಾವ ಕಾರ್ಯವನ್ನು ಮಾಡಬಾರದು. ಆತ್ಮ ಅಭಿಮಾನಿಯಾಗಿ ಸಂಪೂರ್ಣ ಪವಿತ್ರರಾಗಬೇಕು. ನೆನಪಿನಿಂದ ಹಳೆಯ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ವರದಾನ, ಕಲಿಯುಗಿ ಜಗತ್ತಿನ ದುಃಖ ಅಶಾಂತಿಯ ದೃಶ್ಯವನ್ನು ನೋಡುತ್ತಿದ್ದರು, ಸದಾ ಸಾಕ್ಷಿಯಾಗಿರುವಂತಹ ಅಥವಾ ಬೇಹದ್ದಿನ ವೈರಾಗಿಗಳು ಆಗಿ ಈ ಕಲಿಯುಗದ ದೃಶ್ಯದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಆ ಎಲ್ಲಾ ದೃಶ್ಯವು ಸದಾ ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುವ ದೃಶ್ಯ ಆಗಿದೆ. ಜಗತ್ತಿಗೋಸ್ಕರ ಹಾಹಾಕಾರ ನಡೆಯುತ್ತಿದೆ, ನಮಗೋಸ್ಕರ ಇದು ಜೈ ಜಯಕಾರದ ದೃಶ್ಯ ಆಗಿದೆ. ಇಂತಹ ಪರಿಸ್ಥಿತಿಯನ್ನು ನೋಡಿ ನೀವು ಭಯಪಡಬೇಡಿ. ಎಂತಹ ಪರಿಸ್ಥಿತಿಯನ್ನು ನೋಡಿದರೂ ನೀವೀಗ ಭಯಪಡಬಾರದು, ಏಕೆಂದರೆ ಮೊದಲೇ ನೀವು ತಯಾರಾಗಿದ್ದೀರಾ. ಸಾಕ್ಷಿಯಾಗಿ ಪ್ರತಿಯೊಂದು ಆಟವನ್ನು ನೋಡುತ್ತಾ ಇರಿ. ಕೆಲವರು ಅಳುತ್ತಾರೆ, ಕೆಲವರು ಕೂಗುತ್ತಾರೆ, ಸಾಕ್ಷಿಯಾಗಿ ನೋಡಿದಾಗ ಖುಷಿಯ ಅನುಭವ ಆಗುತ್ತದೆ. ಈ ಕಲಿಯುಗದ ದುಃಖ ಅಶಾಂತಿಯ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುತ್ತಾ ಇದ್ದಾಗ ಸಹಜವಾಗಿ ಬೇಹದ್ದಿನ ವೈರಾಗ್ಯ ನಿಮಗೆ ಬರುತ್ತದೆ. ಶ್ಲೋಗನ್, ನೀವೀಗ ಭೂಮಿಯನ್ನು ಎಷ್ಟು ಚೆನ್ನಾಗಿ ತಯಾರು ಮಾಡಬೇಕು ಅಂದರೆ ನಿಮ್ಮ ಜ್ಞಾನದ ಮೂಲಕ ವೃತ್ತಿಯನ್ನು ಪರಿವರ್ತನೆ ಮಾಡುವ ಸೇವೆ ಕೂಡ ನಡೆಯಬೇಕು. ನೀವೀಗ ವಾಣಿಯ ಜೊತೆ ಜೊತೆಗೆ ವೃತ್ತಿಯನ್ನು ಪರಿವರ್ತನೆ ಮಾಡುವ ಸೇವೆ ಮಾಡಬೇಕು. ಅದಕ್ಕೋಸ್ಕರ ಮೊದಲು ಶ್ರೇಷ್ಠ ಭೂಮಿಯನ್ನು ತಯಾರು ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.